ಹ್ಯಾರಿ ಪಾಟರ್ ಅಂಡ್ ದಿ ಆರ್ಡರ್ ಆಫ್ ಫೀನಿಕ್ಸ್. ಈ ಮೂವಿನಲ್ಲಿ ಏನೇನೋ ಕಿತಾಪತಿ ಮಾಡಿ ಬಿಳಿಗಡ್ಡಪ್ಪ ಡಂಬಲ್ ಡೋರ್ ನ ಜೈಲಿಗೆ ಹಾಕೋ ಸಿಚುವೇಶನ್ ಬರುತ್ತೆ. ಹಂಗ್ಯಾಕಾಯ್ತು ಅಂದ್ರೆ ಮೂವಿ ಸ್ಟಾರ್ಟಿಂಗ್ ನಲ್ಲಿ ಹ್ಯಾರಿ ಪಾಟರ್ ಮತ್ತೆ ಅವನ ಕಸಿನ್ ಮೇಲೆ ಕರಿ ಬೆಡ್ ಶೀಟ್ ಹೊತ್ಕೊಂಡಿರೋ ಸ್ಕೆಲಿಟನ್ ಗಳಾದ ಡಿಮೆಂಟರ್ ಗಳು ಅಟ್ಯಾಕ್ ಮಾಡ್ತವೆ. ಈ ಡಿಮೆಂಟರ್ ಗಳು ಬರೀ ಮ್ಯಾಜಿಕ್ ಮಾಡೋರಿಗೆ ಮಾತ್ರ ಕಾಣಿಸೋದು. ಸೊ ಹ್ಯಾರಿ ಪಾಟರ್ ಗೆ ಕಾಣಿಸುತ್ತೆ, ಅವನ ಕಸಿನ್ ಗೆ ಕಾಣಿಸೋದಿಲ್ಲ. ಡಿಮೆಂಟರ್ ಗಳು ಅಟ್ಯಾಕ್ ಮಾಡ್ತಾ ಇವರ ಆತ್ಮವನ್ನ ಹೀರ್ಕೊಳ್ಳಿಕ್ಕೆ ಶುರು ಮಾಡ್ತವೆ. ಅವಾಗ ಹ್ಯಾರಿ ಪಾಟರ್ ಪೆಟ್ರೋನಸ್ ಚಾರ್ಮ್ ಅನ್ನ ಯೂಸ್ ಮಾಡಿ ಡಿಮೆಂಟರ್ ಗಳನ್ನ ಓಡಿಸ್ತಾನೆ. ಈ ವಿಷಯ ಮಿನಿಸ್ಟ್ರಿ ಆಫ್ ಮ್ಯಾಜಿಕ್ ಗೆ ಗೊತ್ತಾಗುತ್ತೆ. ಅಲ್ಲ ಗುರು, ನಿಂಗಿನ್ನು ಏಜ್ ಆಗಿಲ್ಲ, ಬಾರಿ ಚೈಲ್ಡ್. ನೀನ್ ಹೆಂಗೆ ಪೆಟ್ರೋನಸ್ ಚಾರ್ಮ್ ಅನ್ನ ಯೂಸ್ ಮಾಡದೆ ಹಾಗ್ವರ್ಡ್ ಸ್ಕೂಲಿನ ಹೊರಗಡೆ? ರೂಲ್ಸ್ ಗೊತ್ತಿಲ್ವಾ ನಿನ್ಗೆ? ಚೈಲ್ಡ್ ಗಳು ಹಾಗ್ವರ್ಡ್ ಸ್ಕೂಲಿನ ಹೊರಗಡೆ ಮ್ಯಾಜಿಕ್ ಅನ್ನ ಯೂಸ್ ಮಾಡೋಂಗಿಲ್ಲ ಅಂತ. ಸೊ ನಿನ್ ಮೇಲೆ ವಿಚಾರಣೆ ಆಗ್ಬೇಕು ಅಂತ ವಿಚಾರಣೆಯನ್ನು ಶುರು ಮಾಡ್ತಾರೆ. ಆಗ ಅಲ್ಲಿಗೆ ಆಲ್ಬಸ್ ಡಂಬಲ್ ಡೋರ್ ಬಂದು ಹ್ಯಾರಿ ಪಾಟರ್ ನ ಪರವಾಗಿ ಸಾಕ್ಷಿ ಹೇಳ್ತಾರೆ. ಡಿಮೆಂಟರ್ ಗಳು ಹ್ಯಾರಿ ಪಾಟರ್ ನ ಅಟ್ಯಾಕ್ ಮಾಡಿದ್ವು. ಈ ಡಿಮೆಂಟರ್ ಗಳು ಮಿನಿಸ್ಟ್ರಿಯ ಡೈರೆಕ್ಟ್ ಕಂಟ್ರೋಲ್ ನಲ್ಲಿ ಬರ್ತವೆ. ಹಾಗಿದ್ದಾಗ ಈ ಡಿಮೆಂಟರ್ ಗಳನ್ನ ಹ್ಯಾರಿ ಪಾಟರ್ ಹತ್ರಕ್ಕೆ ಕಳಿಸಿದ್ಯಾರು? ಅಂಡ್ ಆ ಡಿಮೆಂಟರ್ ಗಳು ಅಟ್ಯಾಕ್ ಮಾಡಿದಾಗ ಹ್ಯಾರಿ ಪಾಟರ್ ಸುಮ್ಮನೆ ಇರಬೇಕಾಗಿತ್ತು ಅಂತ ಹ್ಯಾರಿ ಪಾಟರ್ ಪರವಾಗಿ ವಾದ ಮಾಡ್ತಾರೆ. ಸೊ ಹ್ಯಾರಿ ಪಾಟರ್ ತಪ್ಪು ಮಾಡಿಲ್ಲ ಅಂತ ಅಲ್ಲಿ ನಿರ್ಧಾರ ಆಗುತ್ತೆ. ಬೇಸಿಕಲಿ ಮಿನಿಸ್ಟ್ರಿ ಅವ್ರಿಗೆ ಲಾರ್ಡ್ ವಾಲ್ಡೆಮಾರ್ಟ್ ಮತ್ತೆ ಹುಟ್ಟಿ ಬಂದಿದ್ದಾನೆ ಅಂತ ನಂಬೋಕೆ ಕಷ್ಟ ಆಗ್ತದೆ. ಸೊ ಈ ನ್ಯೂಸ್ ಏನಾದ್ರೂ ಹೊರಗಡೆ ಬಂದ್ರೆ ಎಲ್ಲರೂ ಪ್ಯಾನಿಕ್ ಆಗ್ತಾರೆ ಜನಗಳು ಅಂತ ಡಿಸೈಡ್ ಮಾಡಿದ್ದಾರೆ ಮಿನಿಸ್ಟ್ರಿ ಅವರು. ವಾಲ್ಡೆಮಾರ್ಟ್ ಮತ್ತೆ ಹುಟ್ಟಿ ಬಂದಿದ್ದಾನೆ ಅನ್ನೋ ಸುದ್ದಿಯನ್ನ ತುಳಿತಾ ಇದ್ದಾರೆ. ಆದ ಕಾರಣ ಲಾರ್ಡ್ ವಾಲ್ಡೆಮಾರ್ಟ್ ಮತ್ತೆ ಹುಟ್ಟಿ ಬಂದಿದ್ದಾನೆ ಅಂತ ಹೇಳ್ಕೊಂಡು ಬರ್ತಿರುವ ಡಂಬಲ್ ಡೋರ್ ಮತ್ತೆ ಹ್ಯಾರಿ ಪಾಟರ್ ನ ಮಿನಿಸ್ಟ್ರಿನವರು ಟಾರ್ಗೆಟ್ ಮಾಡ್ತಾವ್ರೆ. ನ್ಯೂಸ್ ಪೇಪರ್ ನಲ್ಲೆಲ್ಲ ಸುಳ್ಳು ಸುದ್ದಿ ಹಬ್ಬಿಸ್ತಿದ್ದಾರೆ. ಹ್ಯಾರಿ ಪಾಟರ್ ಗೆ ತಲೆ ಸರಿ ಇಲ್ಲ, ಬಿಳಿಗಡ್ಡಪ್ಪ ಡಂಬಲ್ ಡೋರ್ ಗೆ ಮಿನಿಸ್ಟರ್ ಆಗಬೇಕು ಅನ್ನೋ ಆಸೆ ಜಾಸ್ತಿ ಆಗ್ಬಿಟ್ಟಿದೆ. ಆದ ಕಾರಣ ವಾಲ್ಡೆಮಾರ್ಟ್ ಹುಟ್ಟು ಬಂದ್ಬಿಟ್ಟವನೆ ಅಂತ ಸುಳ್ಳು ಸುಳ್ಳು ಸುದ್ದಿ ಹಬ್ಬಿಸ್ತಾವ್ರೆ. ಇತರ ಏನೇನೋ ಆರ್ಟಿಕಲ್ಸ್ ಬಂದು ಪ್ರಾಪಗ್ಯಾಂಡಾನ ಕ್ರಿಯೇಟ್ ಮಾಡ್ತಿದ್ದಾರೆ. ಈ ಕಡೆ ಡಂಬಲ್ ಡೋರ್ ಏನ್ ಅನ್ಕೊಂಡಿದ್ದಾರೆ ಅಂದ್ರೆ ಮಿನಿಸ್ಟರ್ ಆಫ್ ಮ್ಯಾಜಿಕ್ ದು ಮೈಂಡ್ ಅನ್ನ ವಾಲ್ಡೆಮಾರ್ಟ್ ಕಂಟ್ರೋಲ್ ಮಾಡ್ತಾವನೆ, ಅದಕ್ಕೆ ಮಿನಿಸ್ಟರ್ ಆಫ್ ಮ್ಯಾಜಿಕ್ ಹಿಂಗೆಲ್ಲ ಮಾಡ್ತಿದ್ದಾರೆ ಅಂತ ಅನ್ಕೊಂಡಿರ್ತಾರೆ. ಬಟ್ ಈ ವಾಲ್ಡೆಮಾರ್ಟ್ ಮತ್ತೆ ಹುಟ್ಟಿ ಬಂದಿರುವುದು ನಿಜ. ಆಬ್ವಿಯಸ್ಲಿ ಏನೇನೋ ಕಿತಾಪತಿ ಮಾಡ್ತಾನೆ, ಆದ ಕಾರಣ ಅವನ ಜೊತೆ ಫೈಟ್ ಮಾಡ್ಲೇಬೇಕು. ಮಿನಿಸ್ಟರ್ ಈ ಫೈಟ್ ಗೆ ಸಪೋರ್ಟ್ ಮಾಡ್ತಿಲ್ಲ, ಸೊ ಫೈಟ್ ಮಾಡೋರು ಯಾರು? ಸೊ ಡಂಬಲ್ ಡೋರ್ ಏನ್ ಮಾಡ್ತಾರೆ, ಆರ್ಡರ್ ಆಫ್ ದಿ ಫೀನಿಕ್ಸ್ ಅಂತ ಒಂದು ಸೀಕ್ರೆಟ್ ಆರ್ಗನೈಸೇಷನ್ ನ ಹುಟ್ಟು ಹಾಕಿರ್ತಾರೆ. ವಾಲ್ಡೆಮಾರ್ಟ್ ಹ್ಯಾರಿ ಪಾಟರ್ ಹುಟ್ಟೋಕ್ ಮುಂಚೆನೆ ಕಿತಾಪತಿ ಮಾಡ್ತಿದ್ನಲ್ಲ, ಅವಾಗ ಈ ಸೀಕ್ರೆಟ್ ಆರ್ಗನೈಸೇಷನ್ ಸೃಷ್ಟಿಯಾಗಿದ್ದು. ಇದರಲ್ಲಿ ಹ್ಯಾರಿ ಪಾಟರ್ ಅಪ್ಪ ಅಮ್ಮ, ನೆವಿಲ್ ಲಾಂಗ್ ಬಟಮ್ ಅಪ್ಪ ಅಮ್ಮ, ಸಿರಿಯಸ್ ಬ್ಲ್ಯಾಕ್, ರಾನ್ ವೀಸ್ಲಿ ಅವರ ಫ್ಯಾಮಿಲಿ ಎಲ್ಲರೂ ಇದರಲ್ಲಿ ಮೆಂಬರ್ ಆಗಿರುತ್ತಾರೆ. ಈಗ ಸತ್ತಿರುವವರ ಜಾಗದಲ್ಲಿ ಹೊಸಬರನ್ನ ಸೇರಿಸಿ ಆರ್ಡರ್ ಆಫ್ ದಿ ಫೀನಿಕ್ಸ್ ಗೆ ಮರು ಹುಟ್ಟು ಕೊಟ್ಟಿದ್ದಾರೆ. ಈ ಆರ್ಡರ್ ಆಫ್ ಫೀನಿಕ್ಸ್ ನ ಆಫೀಸ್ ನಲ್ಲಿ ಸಿರಿಯಸ್ ಬ್ಲ್ಯಾಕ್ ಮತ್ತೆ ಹ್ಯಾರಿ ಪಾಟರ್ ಮತ್ತೊಮ್ಮೆ ಮೀಟ್ ಮಾಡ್ತಾರೆ. ಹ್ಯಾರಿ ಪಾಟರ್ ಗೆ ಈ ಆರ್ಗನೈಸೇಷನ್ ನ ಉದ್ದೇಶ ಏನು ಅಂತ ಎಲ್ಲರೂ ಹೇಳ್ತಾರೆ. ಅದರ ಜೊತೆಗೆ ಲಾರ್ಡ್ ವಾಲ್ಡೆಮಾರ್ಟ್ ಯಾವುದೋ ಒಂದು ವಸ್ತುವನ್ನ ಹುಡುಕ್ತಿದ್ದಾನೆ ಅಂತಲೂ ಹೇಳ್ತಾರೆ ಸಿರಿಯಸ್ ಬ್ಲ್ಯಾಕ್. ಏನದು ವಸ್ತು ಅಂತ ಡೀಟೇಲ್ ಅನ್ನ ಹೇಳೋಕೆ ಹೋಗ್ತಾರೆ ಸಿರಿಯಸ್ ಬ್ಲ್ಯಾಕ್, ಅವಾಗ ರಾನ್ ವೀಸ್ಲಿ ಅವರ ಅಮ್ಮ ಬಂದು ತಡೀತಾರೆ. ಅವನಿನ್ನು ಚಿಕ್ಕ ಹುಡುಗ, ಅವನಿಗೆ ಇದನ್ನೆಲ್ಲ ಹೇಳಿ ತಲೆ ಕೆಡಿಸ್ಬೇಡಿ ಅಂತ. ಹ್ಯಾರಿ ಪಾಟರ್ ಅನ್ಕೊಳ್ತಾನೆ ಲಾರ್ಡ್ ವಾಲ್ಡೆಮಾರ್ಟ್ ಯಾವುದೋ ಒಂದು ಅಸ್ತ್ರವನ್ನು ಹುಡುಕ್ತಿದ್ದಾನೆ, ವೆಪನ್ ಅನ್ನು ಹುಡುಕ್ತಿದ್ದಾನೆ ಪ್ರಾಬ್ಲಿ ಅಂತ. ಈ ಕಡೆ ಹಾಗ್ವರ್ಡ್ ಸ್ಕೂಲ್ ನಲ್ಲಿ ಹೊಸ ಡಿಫೆನ್ಸ್ ಅಗೇನ್ಸ್ಟ್ ದಿ ಡಾರ್ಕ್ ಆರ್ಟ್ಸ್ ಟೀಚರ್ ಬಂದಿದ್ದಾರೆ. ಅವರ ಹೆಸರೇನು? ಅಂಬ್ರಿಡ್ಜ್ ಅಂತ. ಇವಮ್ಮ ಮಿನಿಸ್ಟರ್ ಆಫ್ ಮ್ಯಾಜಿಕ್ ದು ಚೇಲ. ಅವಯ್ಯನ್ ಪಾಲಿಸಿಗಳನ್ನೆಲ್ಲ ಇವಮ್ಮ ಹಾಗ್ವರ್ಡ್ ಸ್ಕೂಲ್ ನಲ್ಲಿ ಜಾರಿಗೆ ತರೋದು. ಏನ್ ಪಾಲಿಸಿ? ಮಕ್ಕಳಿಗೆ ಡಿಫೆನ್ಸಿವ್ ಮಂತ್ರಗಳನ್ನ ಕಲಿಸೋದು ಬೇಡ. ಯಾಕೆ ಅಂತಂದ್ರೆ ಇದನ್ನೆಲ್ಲ ಕಲ್ತು ಬಿಟ್ರೆ ಹಾಗ್ವರ್ಡ್ ಸ್ಕೂಲಿನಿಂದ ಹೊರಗಡೆ ಈ ಮಂತ್ರಗಳ ಪ್ರಯೋಗ ನಡೆಯಬಹುದಾದಂತ ಸಂಭವ ಇರುತ್ತೆ. ಆದ ಕಾರಣ ಕಲಿಸೋದೇ ಬೇಡ ಅಂತ. ಹ್ಯಾರಿ ಪಾಟರ್ ಗೆ ಇದನ್ನೆಲ್ಲ ಕೇಳಿ ಕೋಪ ಬರುತ್ತೆ, ವಾದ ಮಾಡ್ಲಿಕ್ಕೆ ಶುರು ಮಾಡ್ತಾನೆ ಅಂಬ್ರಿಡ್ಜ್ ಜೊತೆ. ಅಲ್ಲಿ ನೋಡಿದ್ರೆ ಲಾರ್ಡ್ ವಾಲ್ಡೆಮಾರ್ಟ್ ಬದುಕಿ ಬಂದಿದ್ದಾನೆ, ಅವನ ವಿರುದ್ಧ ಹೋರಾಡೋಕಾದ್ರೂ ನಾವು ಡಿಫೆನ್ಸಿವ್ ಸ್ಪೆಲ್ ಗಳನ್ನ ಕಲಿಯೋದು ಬೇಡವಾ ಅಂತ ವಾದ. ಆಗ ಅಂಬ್ರಿಡ್ಜ್ ನೀನು ಹೇಳ್ತಿರೋದೆಲ್ಲ ಸುಳ್ಳು ಅಂತ ಹೇಳಿ ಹ್ಯಾರಿ ಪಾಟರ್ ಗೆ ಶಿಕ್ಷೆ ಕೊಡ್ತಾಳೆ. ಏನ್ ಶಿಕ್ಷೆ? ಯು ಮಸ್ಟ್ ನಾಟ್ ಲೈ, ಅಂದ್ರೆ ಯಾರೂ ಸುಳ್ಳು ಹೇಳಬಾರದು ಅಂತ ಒಂದ್ ಸಾವಿರ ಸಲ ಬರೀ ಅಂತ. ಹ್ಯಾರಿ ಪಾಟರ್ ಬರೆಯೋಕೆ ಶುರು ಮಾಡ್ತಾನೆ. ಈ ಕಡೆ ಅದೇ ಬರಹಗಳು ಅವನ ಕೈ ಮೇಲೆ ದಬ್ಬಳದಲ್ಲಿ ಬರೆದಂತೆ ಮೂಡಿ ಬರ್ತಾ ಇದಾವೆ. ಹ್ಯಾರಿ ಪಾಟರ್ ಗೆ ಸಿಕ್ಕಾಪಟ್ಟೆ ನೋವಾಗ್ತದೆ, ಆದ್ರೂ ತಡ್ಕೊಂಡು ಬರೀತಾನೆ ಇದಾನೆ. ಇದೆಲ್ಲ ಆದ ನಂತರ ಹೊರಗಡೆ ಬರ್ತಾನೆ. ಹೊರಗಡೆ ರಾನ್ ಅಂಡ್ ಹರ್ಮಿಯೋನಿ ಇದನ್ನ ನೋಡ್ತಾರೆ, ಅವರಿಬ್ರಿಗೂ ಸಿಕ್ಕಾಪಟ್ಟೆ ಕೋಪ ಬರುತ್ತೆ. ನಡಿ ಡಂಬಲ್ ಡೋರ್ ಗೆ ಕಂಪ್ಲೇಂಟ್ ಮಾಡೋಣ ಅಂತಾರೆ. ಬಟ್ ಹ್ಯಾರಿ ಪಾಟರ್ ಡಂಬಲ್ ಡೋರ್ ಹತ್ರ ಬರಲ್ಲ, ಕಂಪ್ಲೇಂಟ್ ಮಾಡಲ್ಲ ಅಂತಾನೆ. ಈ ಕಡೆ ಡಂಬಲ್ ಡೋರ್ ಸಹ ಹ್ಯಾರಿ ಪಾಟರ್ ನ ಸರಿಯಾಗಿ ಮುಖ ಕೊಟ್ಟು ಮಾತಾಡಿಸ್ತಿಲ್ಲ. ಯಾಕೆ ಏನು ಅಂತ ರೀಸನ್ ಹ್ಯಾರಿ ಪಾಟರ್ ಗೂ ಗೊತ್ತಿರೋದಿಲ್ಲ. ಸರಿ, ಸ್ಕೂಲ್ ನಲ್ಲಿ ಪ್ರೊಫೆಸರ್ ಅಂಬ್ರಿಜ್ ನ ಹಾವಳಿ ಸಿಕ್ಕಾಪಟ್ಟೆ ಜಾಸ್ತಿ ಆಗ್ಬಿಟ್ಟಿದೆ. ಈ ಕಡೆ ಮಕ್ಕಳಿಗೆ ಸ್ವತಂತ್ರ ಕೊಡ್ತಿಲ್ಲ, ತಮ್ಮನ್ನ ತಾವು ಡಿಫೆಂಡ್ ಮಾಡ್ಕೊಳ್ಳೋದು ಹೇಗೆ ಅಂತ ಹೇಳ್ಕೊಡ್ತಿಲ್ಲ, ಸಿಕ್ಕಾಪಟ್ಟೆ ಟಾರ್ಚರ್. ಸೊ ಹರ್ಮಿಯೋನಿ ಅಂಡ್ ರಾನ್ ವೀಸ್ಲಿ ಇಬ್ರು ಸೇರಿ ಹ್ಯಾರಿ ಪಾಟರ್ ನ ಕನ್ವಿನ್ಸ್ ಮಾಡ್ತಾರೆ. ಏನಂತ? ವಾಲ್ಡೆಮಾರ್ಟ್ ಇನ್ನೇನು ಕಿತಾಪತಿಗಳನ್ನ ಶುರು ಮಾಡ್ತಾನೆ, ಅವನ ವಿರುದ್ಧ ರಕ್ಷಿಸಿಕೊಳ್ಬೇಕು ಅಂದ್ರೆ ನಾವು ಡಿಫೆನ್ಸಿವ್ ಸ್ಪೆಲ್ ಗಳನ್ನ ಕಲಿಬೇಕು. ಈಗ ಹ್ಯಾರಿ ಪಾಟರ್ ನಿನ್ಗೆ ಎಷ್ಟೊಂದು ಡಿಫೆನ್ಸಿವ್ ಸ್ಪೆಲ್ ಗಳು ಗೊತ್ತಲ್ಲ, ಅದನ್ನೆಲ್ಲ ನಮ್ಗೆ ಹೇಳ್ಕೊಡು ಅಂತ. ಓಕೆ ಅಂತೇಳಿ ಹ್ಯಾರಿ ಪಾಟರ್, ಹರ್ಮಿಯೋನಿ, ರಾನ್ ವೀಸ್ಲಿ ಮೂರ್ ಜನರು ಸೇರಿ ಡಂಬಲ್ ಡೋರ್ಸ್ ಆರ್ಮಿ ಅಂತ ಒಂದು ಸೀಕ್ರೆಟ್ ಗ್ರೂಪ್ ಅನ್ನ ಕ್ರಿಯೇಟ್ ಮಾಡ್ತಾರೆ. ಒಂದಷ್ಟು ಸ್ಟೂಡೆಂಟ್ ಗಳನ್ನ ಅದರಲ್ಲಿ ಸೇರಿಸಿಕೊಂಡು ಡಿಫೆನ್ಸಿವ್ ಸ್ಪೆಲ್ ಗಳನ್ನ ಪ್ರಾಕ್ಟೀಸ್ ಮಾಡೋಕೆ ಶುರು ಮಾಡ್ತಾರೆ. ಈ ಡಂಬಲ್ ಡೋರ್ ಆರ್ಮಿಯಲ್ಲಿ ಚೋ ಇರ್ತಾಳೆ, ಚೋ ಜೊತೆ ಹ್ಯಾರಿ ಪಾಟರ್ ದು ಲವ್ ಡವಿ ಶುರುವಾಗುತ್ತೆ. ಈ ಕಡೆ ಅಂಬ್ರಿಡ್ಜ್ ಸ್ಲಿದರಿನ್ ಹೌಸ್ ನ ಹುಡುಗರನ್ನ ಅವ್ರ ಹಿಂದೆ ಬಿಡ್ತಾಳೆ. ನೋಡಿ ಅವ್ರು ಏನ್ ಮಾಡಿಸಿದ್ದಾರೆ ಅಂತ ತಿಳ್ಕೊಂಡು ಬಂದು ನನ್ಗೆ ಹೇಳಿ ಅಂತ. ಸ್ಲಿದರಿನ್ ಹೌಸ್ ಅಲ್ಲಿ ಯಾರ್ಯಾರು ಇರ್ತಾರೆ ಗೊತ್ತಾನೆ?
ಬೆಳಿತಲೆ ಹುಡುಗ ಅಂಡ್ ಗ್ಯಾಂಗು. ಒಂದಿನ ರಾತ್ರಿ ಹ್ಯಾರಿ ಪಾಟರ್ಗೆ ಇದ್ದಕ್ಕಿದ್ದಂಗೆ ಒಂದು ವಿಷನ್ ಕಾಣುತ್ತೆ. ರಾನ್ ವೀಸ್ಲಿ ಅಪ್ಪನಿಗೆ ಮಿನಿಸ್ಟರ್ ಆಫೀಸ್ ನಲ್ಲಿ ಯಾರೋ ಟಾರ್ಚರ್ ಕೊಡ್ತಿದ್ದಾರೆ ಅಂತ. ಅಂದ್ರೆ ಹ್ಯಾರಿ ಪಾಟರ್ ಈ ಅಟ್ಯಾಕ್ ಅನ್ನ ದೂರದಿಂದ ನಿಂತು ನೋಡ್ತಿರಲ್ಲ, ಯಾರು ಅಟ್ಯಾಕ್ ಮಾಡ್ತಿದಾರಲ್ಲ ಅವನ ದೃಷ್ಟಿಯಿಂದಲೇ ನೋಡ್ದಂಗ ಆಗ್ತಿರುತ್ತೆ ಹ್ಯಾರಿ ಪಾಟರ್ಗೆ. ನಂತರ ಡಂಬಲ್ ಡೋರ್ಗೆ ಅರ್ಥ ಆಗತ್ತೆ ಹ್ಯಾರಿ ಪಾಟರ್ ಮತ್ತೆ ಲಾರ್ಡ್ ವಾಲ್ಡೆಮಾರ್ಟ್ ಇಬ್ಬರಿಗೂ ಕನೆಕ್ಷನ್ ಇದೆ. ಸೊ ವಾಲ್ಡೆಮಾರ್ಟ್ ಮಾಡ್ತಿರುವ ಕೆಟ್ಟ ಕೆಲಸಗಳೆಲ್ಲ ಹ್ಯಾರಿ ಪಾಟರ್ಗೆ ಕಾಣಿಸ್ತಿದೆ ಅಂತ. ಐ ವಿಶ್ ವಾಲ್ಡೆಮಾರ್ಟ್ ವಾಶ್ರೂಮ್ಗೆ ಹೋಗೋದೆಲ್ಲ ಹ್ಯಾರಿ ಪಾಟರ್ಗೆ ಕಾಣಿಸದೆ ಇರ್ಲಿ ಅಂತ. ಇದುವೇ ಡಂಬಲ್ ಡೋರ್ಗೆ ಹ್ಯಾರಿ ಪಾಟರ್ ಮತ್ತೆ ವಾಲ್ಡೆಮಾರ್ಟ್ ಗೆ ಇರೋ ಕನೆಕ್ಷನ್ ಗೊತ್ತಾಯ್ತು. ಈ ಕನೆಕ್ಷನ್ ಅನ್ನ ಎಕ್ಸ್ಪ್ಲೋಯ್ಟ್ ಮಾಡ್ಕೊಂಡು ಬಿಡ್ತಾನೆ ಅಂತ ಡಂಬಲ್ ಡೋರ್ ಏನ್ ಮಾಡ್ತಾರೆ, ಸೆವೆರಸ್ ಸ್ನೇಪ್ ಅವ್ರಿಗೆ ಹೇಳ್ತಾರೆ ಈ ಕನೆಕ್ಷನ್ ಅನ್ನ ನಾವು ಪ್ರತಿರೋಧಿಸೋದು ಹೇಗೆ ಅಂತ. ಹ್ಯಾರಿ ಪಾಟರ್ಗೆ ಟ್ರೈನಿಂಗ್ ಕೊಡಪ್ಪ ಸ್ನೇಪು ಅಂತ. ಟ್ರೈನಿಂಗ್ ಕೊಡ್ತಾ ಇದ್ದಾಗ ಸೆವೆರಸ್ ಸ್ನೇಪ್ ಅವರು ಹ್ಯಾರಿ ಪಾಟರ್ಗೆ ಹೇಳ್ತಿರ್ತಾರೆ, ನೀವಪ್ಪ ಸರಿ ಇಲ್ಲ, ವರ್ಸ್ಟ್ ಬಡೆತದದು ಹಂಗೆ ಹಿಂಗೆ ಅದು ಇದು ಅಂತ ಬೈಕ್ ಅಂತಿರ್ತಾರೆ. ಹ್ಯಾರಿ ಪಾಟರ್ಗೆ ಕೋವರ್ತನ ವಾಪಸ್ ಸಿಕ್ಕಪಟ್ಟೆ ಒಳ್ಳೆ ಮನುಷ್ಯ, ಎಷ್ಟು ಒಳ್ಳೆಯವರು ಅನ್ಕೊಂಡು ಸೆವೆರಸ್ ಸ್ನೇಪ್ ಅವರ ಮೆಮೊರಿಗಳನ್ನ ರೀಡ್ ಮಾಡ್ಲಿಕ್ಕೆ ಶುರು ಮಾಡಿಬಿಡ್ತಾನೆ. ಅವಾಗ ಹ್ಯಾರಿ ಪಾಟರ್ಗೆ ಅವರ ಅಪ್ಪ ಜೇಮ್ಸ್ ಪಾಟರ್ ಚಿಕ್ಕವರಿದ್ದಾಗ ಸೆವೆರಸ್ ಸ್ನೇಪ್ ಅವರನ್ನ ರ್ಯಾಗ್ ಮಾಡ್ತಿದ್ರು ಅನ್ನೋ ವಿಷಯ ಗೊತ್ತಾಗುತ್ತೆ. ಈ ಕಡೆ ಅಜ್ಗವಾನ್ ಜೈಲಿನಿಂದ ಒಂದು 10 ಜನ ಡೆತ್ ಈಟರ್ಗಳು ಎಸ್ಕೇಪ್ ಆಗ್ಬಿಟ್ಟಿರ್ತಾರೆ. ಅದರಲ್ಲಿ ಬೆಲೆಟ್ರಿಕ್ಸ್ ಲೆಸ್ಟ್ರಾಂಜೆ ಅನ್ನೋ ಒಬ್ಬ ತಲೆಗೆದರಿ ಸಹ ಇರ್ತಾಳೆ. ಈ ತಲೆಗೆದರಿ ಸಿರಿಯಸ್ ಸ್ನೇಪ್ ನ ಕಸಿನ್, ವಾಲ್ಡೆಮಾರ್ಟ್ ನ ಪಕ್ಕಾ ಫಾಲೋಯರ್, ದೊಡ್ಡ ಡೆತ್ ಈಟರ್. ಮಿನಿಸ್ಟರ್ ಇಲ್ಲೂ ಪ್ರಾಪಗ್ಯಾಂಡಾ ಮಾಡಿಸಿರ್ತಾನೆ, ಪೇಪರ್ ಎಲ್ಲ ಪ್ರಿಂಟ್ ಮಾಡಿಸ್ತಿರ್ತಾನೆ. ಈ 10 ಜನ ಎಸ್ಕೇಪ್ ಆಗೋಕೆ ಕಾರಣ ಯಾರು, ಸಿರಿಯಸ್ ಬ್ಲ್ಯಾಕ್ ಅಂತ. ಅಂಡ್ ಹಾಗ್ವರ್ಡ್ಸ್ ಸ್ಕೂಲ್ ನಲ್ಲಿ ಬಿಳಿತಲೆ ಹುಡುಗ ಮತ್ತೆ ಇತರೆ ಸ್ಲಿದುರಿನ್ ಗಳು ಡಂಬಲ್ ಡೋರ್ ನ ಸೀಕ್ರೆಟ್ ಆರ್ಮಿಯ ಸೀಕ್ರೆಟ್ ಅನ್ನ ಬಯಲು ಮಾಡಿಬಿಡ್ತಾರೆ. ಅಂಬ್ರಿಡ್ಜ್ ಆಗ ಮಿನಿಸ್ಟರ್ ನ ಕರ್ಸಿ ಇವರೆಲ್ಲ ಇಂತ ಕಿತಾಪತಿ ಮಾಡಿದಾರೆ ನೋಡಿ ಅಂತ ಹೇಳ್ತಾಳೆ. ಡಂಬಲ್ ಡೋರೇ ಈ ಆರ್ಮಿಯನ್ನ ಕ್ರಿಯೇಟ್ ಮಾಡೋಕೆ ಹೇಳಿರೋದು. ಮಿನಿಸ್ಟರ್ ಆಫ್ ಮ್ಯಾಜಿಕ್ ನ ವಿರುದ್ಧ ದಂಗೆ ಎದ್ದು ಮ್ಯಾಜಿಕ್ ಮಿನಿಸ್ಟರ್ ಆಗೋ ಕಿತಾಪತಿಯನ್ನ ಡಂಬಲ್ ಡೋರ್ ಮಾಡಿದಾರೆ. ಆದ ಕಾರಣ ಅವರನ್ನ ಅರೆಸ್ಟ್ ಮಾಡಿ ಅಂತ ಮಿನಿಸ್ಟರ್ ಆಫ್ ಮ್ಯಾಜಿಕ್ ಆರ್ಡರ್ ಮಾಡ್ತಾರೆ. ಆಗ ಡಂಬಲ್ ಡೋರ್ ನನ್ ಯಾರು ಅರೆಸ್ಟ್ ಮಾಡಿ ಅಜ್ಗಬಾನ್ ಪ್ರಿಸನ್ ಗೆ ಹಾಕೋಕ್ ಆಗಲ್ಲ ಅನ್ಬಿಟ್ಟು ಫೀನಿಕ್ಸ್ ಪಕ್ಷಿಯೊಟ್ಟಿಗೆ ಅಲ್ಲಿಂದ ಹಾರಿ ಹೋಗ್ತಾರೆ. ಈ ಕಡೆ ಡಂಬಲ್ ಡೋರ್ ಆರ್ಮಿಯ ಸೀಕ್ರೆಟ್ ಅನ್ನ ಬಿಟ್ಕೊಟ್ಟಿದ್ದು ಚೋ ಅಂತ ಹೇಳಿ ಹ್ಯಾರಿ ಪಾಟರ್ ಥಿಂಕ್ ಮಾಡ್ತಾನೆ. ಸೊ ಹ್ಯಾರಿ ಪಾಟರ್ ಮತ್ತೆ ಚೋನ ನಡುವೆ ನಡೀತಿದ್ದ ಲವ್ ಡವಿ ಸಂಬಂಧ ಎಂಡ್ ಆಗುತ್ತೆ. ಹಾಗ್ವರ್ಡ್ಸ್ ನಿಂದ ಹೆಡ್ ಮಾಸ್ಟರ್ ಡಂಬಲ್ ಡೋರ್ ದೂರ ಹೋಗಿದ್ದಾರೆ. ಸೊ ಮಿನಿಸ್ಟರ್ ಈಗ ಅಂಬ್ರಿಡ್ಜ್ ಅವರನ್ನ ಹೊಸ ಹೆಡ್ ಮಾಸ್ಟರ್ ಆಗಿ ಅಪಾಯಿಂಟ್ ಮಾಡ್ತಾರೆ. ಹೀಗೆ ಒಂದಷ್ಟು ದಿನಗಳು ಕಳೀತವೆ. ಹ್ಯಾರಿ ಪಾಟರ್ ಗೆ ಮತ್ತೊಂದು ವಿಷನ್ ಕಾಣುತ್ತೆ, ವಾಲ್ಡೆಮಾರ್ಟ್ ಸಿರಿಯಸ್ ಬ್ಲ್ಯಾಕ್ ಗೆ ಟಾರ್ಚರ್ ಕೊಡ್ತಿದ್ದಾನೆ ಅಂತ. ಸೊ ಹ್ಯಾರಿ, ಹರ್ಮಿಯೋನಿ, ರಾನ್ ಇವರು ಮೂರು ಜನ ಸೇರ್ಕೊಂಡು ಈ ವಿಷಯವನ್ನ ಆರ್ಡರ್ ಆಫ್ ದಿ ಫೀನಿಕ್ಸ್ ಗೆ ತಿಳಿಸಬೇಕು ಅಂತ ಪ್ರೊಫೆಸರ್ ಅಂಬ್ರಿಡ್ಜ್ ನ ಆಫೀಸ್ ಗೆ ಹೋಗ್ತಾರೆ. ಅಂಬ್ರಿಡ್ಜ್ ನ ಆಫೀಸ್ ನಲ್ಲಿರುವ ಫ್ಲೂ ನೆಟ್ವರ್ಕ್ ಅನ್ನ ಯೂಸ್ ಮಾಡೋದು ಅಂತ ಇವರ ಪ್ಲಾನ್. ಬಟ್ ಪ್ರೊಫೆಸರ್ ಅಂಬ್ರಿಡ್ಜ್ ಇವರನ್ನ ರೆಡ್ ಹ್ಯಾಂಡ್ ಆಗಿ ಹಿಡ್ಕೊಂಡ್ಬಿಡ್ತಾಳೆ. ನಂತರ ಅಂಬ್ರಿಡ್ಜ್ ಹ್ಯಾರಿ ಪಾಟರ್ ನ ಕಟ್ಟಾಕ್ಬಿಟ್ಟು ಕೇಳ್ತಾಳೆ ಏನ್ ಮಾಡೋಕ್ ಹೊರಟಿದ್ರಿ ಹೇಳಿ ಹೇಳಿ ಅಂತ. ಹ್ಯಾರಿ ಪಾಟರ್ ಬಾಯ್ ಬಿಡೋದಿಲ್ಲ. ಆಗ ಅಂಬ್ರಿಡ್ಜ್ ಕೃಷಿ ಆರ್ಟಿಸ್ಟ್ ಕರ್ಸ್ ನ ಮುಖಾಂತರ ಅವನಿಗೆ ಟಾರ್ಚರ್ ಕೊಟ್ಟು ವಿಷಯವನ್ನ ಬಾಯ್ ಬಿಡಿಸೋಣ ಅಂತ ಮ್ಯಾಜಿಕ್ ಕಡ್ಡಿಯನ್ನ ತೆಗಿತಾಳೆ. ಅಷ್ಟರಲ್ಲಿ ಹರ್ಮಿಯೋನಿ ಹೇಳ್ತಾಳೆ, ನಾನ್ ಹೇಳ್ತೀನಿ ಸೀಕ್ರೆಟ್ ನ ಅಂತ. ಏನ್ ಸೀಕ್ರೆಟ್ ಹೇಳು ಅಂತ ಅಂಬ್ರಿಡ್ಜು. ಡಂಬಲ್ ಡೋರ್ ಡಾರ್ಕ್ ಫಾರೆಸ್ಟ್ ನಲ್ಲಿ ಒಂದು ಸೀಕ್ರೆಟ್ ವೆಪನ್ ಅನ್ನ ಇಟ್ಟಿದ್ದಾರೆ, ಅದನ್ನ ತಗೊಳಕ್ ಹೋಗ್ತಿದ್ವಿ ಅಂತ ಹೇಳ್ತಾಳೆ ಹರ್ಮಿಯೋನಿ. ಅಂದ್ರೆ ಹ್ಯಾರಿ ಪಾಟರ್ ಮೇಲೆ ಕ್ರೂಸಿ ಆರ್ಟಿಸ್ ಕರ್ಸ್ ಅನ್ನ ಯೂಸ್ ಮಾಡದೇ ಇರ್ಲಿ ಅಂಬ್ರಿಡ್ಜು ಅಂದ್ಬಿಟ್ಟು ಸುಳ್ಳು ಸುಳ್ಳು ಹೇಳ್ಬಿಟ್ಲು ನಮ್ಮ ಹರ್ಮಿಯೋನಿ. ಸರಿ ತೋರ್ಸ್ ನಡೀರಿ ಆ ವೆಪನ್ ಅಂತ ಅಂಬ್ರಿಡ್ಜ್ ಕರ್ಕೊಂಡು ಹೋಗ್ತಾಳೆ ಹ್ಯಾರಿ ಪಾಟರ್ ಮತ್ತೆ ಹರ್ಮಿಯೋನಿನ. ಆಗ ಹರ್ಮಿಯೋನಿ ಏನ್ ಮಾಡ್ತಾಳೆ, ಡಾರ್ಕ್ ಫಾರೆಸ್ಟ್ ನಲ್ಲಿ ಹ್ಯಾಗ್ರಿಡ್ ನ ಒಬ್ಬ ತಮ್ಮ ಇರ್ತಾನೆ. ತಮ್ಮ ಅಂದ್ರೆ ಹಾಫ್ ಬ್ರದರ್, ಅಂದ್ರೆ ಇಬ್ರಿಗೂ ಒಬ್ರೇ ಅಪ್ಪ ಇಬ್ರು ಅಮ್ಮಂದಿರು ಹಂಗೆ. ಅವನು ಜೈಂಟು ಅಂದ್ರೆ ಸಿಕ್ಕಾಪಟ್ಟೆ ದೊಡ್ಡ ಜೀವಿ. ಅವನ ಹತ್ರ ಕರ್ಕೊಂಡು ಹೋಗ್ಬಿಡ್ತಾಳೆ ಹರ್ಮಿಯೋನಿ ಅಂಬ್ರಿಡ್ಜ್ ನ. ಅಲ್ಲಿ ಸೆಂಟಾರ್ಗಳು ಇರ್ತವೆ. ಸೆಂಟಾರ್ಗಳು ಅಂದ್ರೆ ಯಾರು, ಮಂಚನ್ ಮೂತಿ ಕುದುರೆ ಬಾಡಿ ಇರ್ತವಲ್ಲ ಆ ಜೀವಿಗಳು. ಈ ಅಂಬ್ರಿಡ್ಜು ಇರ್ಲಾರ್ದವ್ರು ಇರುವೆ ಬಿಟ್ಕೊಂಡ್ರು ಅನ್ನಂಗೆ ಆ ಸೆಂಟಾರ್ಗಳಿಗೆ ಇನ್ಸಲ್ಟ್ ಮಾಡ್ತಾಳೆ, ಕಾಲೆಳಿತಾಳೆ. ಸೆಂಟಾರ್ಗಳು ಇವಳನ್ನ ಕಿಡ್ನಾಪ್ ಮಾಡ್ಕೊಂಡು ಎತ್ತಾಕೊಂಡು ಹೋಗ್ಬಿಡ್ತವೆ. ನಂತರ ಹ್ಯಾರಿ, ಹರ್ಮಿಯೋನಿ, ರಾನ್, ಜಿನಿ, ನೆವಿಲ್ ಲಾಂಗ್ ಬಾಟಮ್ ಮತ್ತೆ ಇನ್ನೊಂದು ಹುಡುಗಿ ಇವರೆಲ್ಲ ಸೇರ್ಕೊಂಡು ಇವ್ರ ಅಂಕಲ್ ಸಿರಿಯಸ್ ಬ್ಲ್ಯಾಕ್ ನ ಸೇವ್ ಮಾಡೋಕೆ ಅಂತ ಹೋಗ್ತಾರೆ. ಇವನಿಗೆ ಬಂದ ದೃಷ್ಟಿಯ ಪ್ರಕಾರ, ವಿಷನ್ ಪ್ರಕಾರ ಸಿರಿಯಸ್ ಬ್ಲ್ಯಾಕ್ ಎಲ್ಲಿದ್ದಾರೆ, ಮಿನಿಸ್ಟ್ರಿ ಆಫ್ ಮ್ಯಾಜಿಕ್ ನಲ್ಲಿದ್ದಾರೆ. ಇವರಿಷ್ಟು ಜನ ಸೇರ್ಕೊಂಡು ಹ್ಯಾರಿ ಪಾಟರ್ ನ ವಿಷನ್ ನಲ್ಲಿ ಬಂದಿದ್ದ ಪ್ಲೇಸ್ ಗೆ ಹೋದ್ರು. ಆ ಪ್ಲೇಸ್ ಒಂದರ ಲೈಬ್ರರಿ ತರ ಇದೆ. ಲೈಬ್ರರಿಗಳಲ್ಲಿ ಪುಸ್ತಕಗಳನ್ನ ಇಟ್ಟಿರ್ತಾರೆ, ಇಲ್ಲಿ ಪುಸ್ತಕಗಳ ಬದಲು ಪ್ರೊಫೆಸಿಗಳನ್ನ ಇಟ್ಟಿದ್ದಾರೆ. ಪ್ರೊಫೆಸಿಗಳು ಅಂದ್ರೆ ಏನು, ಒಂಥರ ಭವಿಷ್ಯವಾಣಿ ಇದ್ದಂಗೆ. ಒಂದು ಬಾಟಲ್ ತಗೊಂಡು ಅದರ ಮೇಲೆ ಹೆಸರುಗಳನ್ನ ಬರೆದು ಅದ್ರ ಒಳಗಡೆ ಪ್ರೊಫೆಸಿಗಳನ್ನ ಇಟ್ಟಿರ್ತಾರೆ. ಈ ಬಾಟಲ್ ಗಳನ್ನ ಓಪನ್ ಮಾಡಿದ್ರೆ ಅದರಲ್ಲಿರುವ ಪ್ರೊಫೆಸಿ ನಮ್ಗೆ ಕೇಳಿಸುತ್ತೆ. ಈಗ ಅಲ್ಲಿ ಹ್ಯಾರಿ ಪಾಟರ್ ಹೆಸರಿರುವ ಒಂದು ಪ್ರೊಫೆಸಿ ಸಹ ಇರುತ್ತೆ. ಹ್ಯಾರಿ ಪಾಟರ್ ಆ ಪ್ರೊಫೆಸಿಯನ್ನ ಕೈಗೆ ತಗೊಳ್ತಾನೆ. ಅಷ್ಟರಲ್ಲಿ ಒಂದಷ್ಟು ಡೆತ್ ಈಟರ್ಸ್ ಗಳು ಅಲ್ಲಿಗೆ ಬರ್ತಾರೆ. ಆ ಡೆತ್ ಈಟರ್ಸ್ ಗಳಲ್ಲಿ ತಲೆಗೆದರಿ ಇರ್ತಾಳೆ, ಬಿಳಿತಲೆ ಹುಡುಗನ ಅಪ್ಪ ಇರ್ತಾನೆ, ಇನ್ನೂ ಎಷ್ಟೊಂದು ಜನ ಇರ್ತಾರೆ. ಈ ಬಿಳಿತಲೆ ಹುಡುಗನ ಅಪ್ಪ ಹ್ಯಾರಿ ಪಾಟರ್ ಹತ್ರ ಬಂದು ಹೇಳ್ತಾನೆ, ಅಯ್ಯೋ ಬಡೆದದ ಹ್ಯಾರಿ ಪಾಟರ್, ನಿನಗೆ ಬಂದಿತ್ತಲ್ಲ ವಿಷನ್, ಅದು ನಿಜವಾದ ವಿಷನ್ ಅಲ್ಲ, ನಿನ್ನ ಈ ಪ್ರೊಫೆಸಿ ಹತ್ರ ಕರ್ಸ್ಲಿಕ್ಕೋಸ್ಕರ ವಾಲ್ಡೆಮಾರ್ಟ್ ಮಾಡಿದ ನಾಟಕ ಇದು ಅಂತ. ಇಷ್ಟ ಹೇಳಿ ಬಿಳಿತಲೆ ಹುಡುಗನ ಅಪ್ಪ ಕೊಡು ನನಗೆ ಆ ಪ್ರೊಫೆಸಿನ ಅಂತ ಅವಾಜ್ ಹಾಕ್ತಾರೆ ಹ್ಯಾರಿ ಪಾಟರ್ಗೆ. ಹೋಗಯ್ಯೋ ಕೊಡಲ್ಲ ಅಂತ ಪಾಟ್ರು.
ಆಗ ಡೆತ್ ಈಟರ್ಸ್ ಮತ್ತೆ ಡಂಬಲ್ ಡೋರ್ ಆರ್ಮಿಯ ನಡುವೆ ಫೈಟ್ ಶುರುವಾಗುತ್ತೆ. ಮ್ಯಾಜಿಕ್ ಕಡ್ಡಿ ತಗೊಂಡು ಹೊಡೆದಾಡ್ತಾವ್ರೆ ಲೈಬ್ರರಿ ತುಂಬಾ. ಬಟ್ ಈ ಡೆತ್ ಈಟರ್ಸ್ ಗಳು ಸಿಕ್ಕಾಪಟ್ಟೆ ಎಕ್ಸ್ಪೀರಿಯನ್ಸ್ಡ್ ಮೆಜಿಷಿಯನ್ಸ್, ಸೊ ಅವರ ವಿರುದ್ಧ ಡಂಬಲ್ ಡೋರ್ ಆರ್ಮಿ ಸೋತೋಗ್ಬಿಡತ್ತೆ. ಡೆತ್ ಈಟರ್ಸ್ ಗಳು ಎಲ್ಲ ಮೆಂಬರ್ಸ್ ಗಳ ಕತ್ತಿಗೆ ಮಂತ್ರ ಕಡ್ಡಿಯನ್ನು ಹಿಡಿದು ಹ್ಯಾರಿ ಪಾಟರ್ಗೆ ಹೆದರಿಸ್ತಾರೆ, ನೀನೇನಾದ್ರೂ ಪ್ರಾಫೆಸಿಯನ್ನು ಕೊಡ್ಲ ಅಂದ್ರೆ ಇವ್ರನ್ನೆಲ್ಲ ಸಾಯಿಸ್ಬಿಡ್ತೀವಿ ಅಂತ. ಹ್ಯಾರಿ ಪಾಟರ್ ತನ್ನ ಫ್ರೆಂಡ್ಸ್ ಗಳನ್ನ ಉಳಿಸ್ಕೊಳ್ಳೋಕೋಸ್ಕರ ಆ ಪ್ರಾಫೆಸಿಯನ್ನ ಬಿಳಿತಲೆ ಹುಡುಗನ ಅಪ್ಪನಿಗೆ ಕೊಟ್ಟು ಬಿಡ್ತಾನೆ. ಬಿಳಿತಲೆ ಹುಡುಗ ಪ್ರಾಫೆಸಿಯನ್ನ ತಗೊಂಡು ಅದ್ರೊಳಗಡೆ ಏನಿದೆ ಅಂತ ಕೇಳಿಸ್ಕೊಳ್ಬೇಕು. ಆಸ್ಟ್ರೇಲಿಯಾ ಆರ್ಡರ್ ಆಫ್ ದಿ ಫೀನಿಕ್ಸ್ ನೆನಪಿದೆ ಅಲ್ವಾ? ಡಂಬಲ್ ಡೋರ್ ಒಂದಾನೊಂದು ಕಾಲದಲ್ಲಿ ಮಾಡಿದ ಆರ್ಗನೈಸೇಷನ್. ಆ ಮೆಂಬರ್ಸ್ ಗಳೆಲ್ಲ ಇಲ್ಲಿಗೆ ಬರ್ತಾರೆ. ಅದರಲ್ಲಿ ಸಿರಿಯಸ್ ಬ್ಲಾಕ್ ಇರ್ತಾರೆ, ಸಿರಿಯಸ್ ಬ್ಲಾಕ್ ಫ್ರೆಂಡ್ ಪ್ರೊಫೆಸರ್ ಲ್ಯೂಪಿನ್ ಇರ್ತಾರೆ, ಒಂದ್ ಕಣ್ಣಿನ ಪ್ರೊಫೆಸರ್ ಇರ್ತಾರೆ, ಇನ್ನು ಹಲವಾರು ಮೆಂಬರ್ಸ್ ಗಳು ಇರ್ತಾರೆ. ಅವರೆಲ್ಲ ಬಂದು ಡೆತ್ ಈಟರ್ಸ್ ಗಳ ವಿರುದ್ಧ ಫೈಟ್ ಆಡ್ಲಿಕ್ಕೆ ಶುರು ಮಾಡ್ತಾರೆ. ಅಲ್ಲ ಗುರು, ಇಷ್ಟೊತ್ತು ಬೇಕಾಯ್ತಾ ಇವ್ರುಗಳು ಬರಕ್ಕೆ? ಇನ್ವೇ ಡೆತ್ ಈಟರ್ಸ್ ಗಳು ಮತ್ತೆ ಆರ್ಡರ್ ಆಫ್ ದಿ ಫೀನಿಕ್ಸ್ ಇಬ್ರು ಫೈಟ್ ಆಡ್ತಿರುವಾಗ ಬಿಳಿತಲೆ ಹುಡುಗನ ಅಪ್ಪ ಏನ್ ಮಾಡ್ತಾನೆ, ಆ ಪ್ರೊಫೆಸಿಯನ್ನ ಎತ್ತಾಕ್ಬಿಡ್ತಾನೆ, ಪ್ರೊಫೆಸಿ ಹೊಡೆದೋಗುತ್ತೆ. ಈಗ ಬಿಳಿತಲೆ ಹುಡುಗನ ಅಪ್ಪ ಹ್ಯಾರಿ ಪಾಟರ್ ಮೇಲೆ ಅಟ್ಯಾಕ್ ಮಾಡೋಕ್ ಬರ್ತಾನೆ, ಅವಾಗ ಸಿರಿಯಸ್ ಬ್ಲಾಕ್ ಅಡ್ಡ ಬರ್ತಾನೆ. ಆಗ ಸಿರಿಯಸ್ ಬ್ಲಾಕ್ ಮತ್ತೆ ಬಿಳಿತಲೆ ಹುಡುಗನ ಅಪ್ಪನ ನಡುವೆ ಜೋರಾಗಿ ಫೈಟ್ ಆಗುತ್ತೆ. ಸಿರಿಯಸ್ ಬ್ಲಾಕ್ ವಿನ್ ಆಗ್ತಿರ್ತಾನೆ. ಅಷ್ಟರಲ್ಲಿ ಆ ಸಿರಿಯಸ್ ಬ್ಲಾಕ್ ನ ಕಸಿನ್ ತಲೆಗೆ ದೊರಿ ಹಿಂದಲಿಂದ ಬಂದ್ಬಿಟ್ಟು ಸಿರಿಯಸ್ ಬ್ಲಾಕ್ ನ ಮೇಲೆ ಅವರ ಕಡೆಯವರ ಶಾಪ ಪ್ರಯೋಗ ಮಾಡಿಬಿಡ್ತಾಳೆ. ಸಿರಿಯಸ್ ಬ್ಲಾಕ್ ಸತ್ತೋಗ್ತಾನೆ. ಇದನ್ನು ನೋಡಿ ಹ್ಯಾರಿ ಪಾಟರ್ಗೆ ಸಿಕ್ಕಾಪಟ್ಟೆ ಬೇಜಾರಾಗ್ಬಿಡುತ್ತೆ. ಅವನಿಗಿದ್ದ ಒಬ್ಬನೇ ಒಬ್ಬ ಫ್ಯಾಮಿಲಿ ಅಂದ್ರೆ ಸಿರಿಯಸ್ ಬ್ಲಾಕ್, ಅವನು ಸಹ ಈಗ ಸತ್ತೋದ. ಹ್ಯಾರಿ ಪಾಟರ್ ಕೋಪ ಮಾಡ್ಕೊಂಡು ಆ ತಲೆಗೆದರಿ ಮೇಲೆ ಕ್ರೂಸಿಯಾಟಿಸ್ ಕರ್ಸ್ ನ ಪ್ರಯೋಗ ಮಾಡ್ತಾನೆ. ತಲೆಗೆದರಿ ನೆಲಕ್ಕೆ ಬಿದ್ದು ಒದ್ದಾಡ್ತಿರ್ತಾಳೆ. ಅಷ್ಟರಲ್ಲಿ ಹ್ಯಾರಿ ಪಾಟರ್ ಅಲ್ಲಿ ಹೋಗಿ ಅವರ ಕಡೆಯವರ ಶಾಪ ಪ್ರಯೋಗ ಮಾಡ್ಬೇಕು ಅಂತ ಅಂದ್ಕೊಳ್ತಿರ್ತಾನೆ. ಬಟ್ ಅವನಿಗೆ ಆಗ್ತಿರೋದಿಲ್ಲ. ಛೇ, ಅವಳು ಸತ್ತೋಗ್ಬಿಡ್ತಾಳೆ ಅನ್ನೋ ಫೀಲು. ಅಷ್ಟರಲ್ಲಿ ಅಲ್ಲಿಗೆ ಲಾರ್ಡ್ ವಾಲ್ಡೆಮಾರ್ಟ್ ಬರ್ತಾನೆ. ಬಂದು ಹ್ಯಾರಿ ಪಾಟರ್ ನ ಪ್ರವೋಕ್ ಮಾಡ್ತಾನೆ. ಅವಳು ನಿನ್ನ ಅಂಕಲ್ ನ ಸಾಯಿಸ್ಬಿಟ್ಲು, ಅವಳನ್ನ ಹಂಗೆ ಬದುಕೋಗ್ಬಿಡ್ತೀಯ, ಮಾಡು ಪ್ರಯೋಗ, ಅವರ ಕಡೆಯವರ ಶಾಪ ಪ್ರಯೋಗ ಮಾಡು ಅಂತ. ಬಟ್ ಹ್ಯಾರಿ ಪಾಟರ್ ನ ಮನಸ್ಸಿನಲ್ಲಿರುವ ಒಳ್ಳೆಯ ತನ ಅವನಿಗೆ ಶಾಪ ಪ್ರಯೋಗ ಮಾಡೋಕೆ ಬಿಡೋದಿಲ್ಲ. ಆಗ ವಾಲ್ಡೆಮಾರ್ಟ್ ಹ್ಯಾರಿ ಪಾಟರ್ ನ ಇನ್ಸಲ್ಟ್ ಮಾಡೋಕೆ ಶುರು ಮಾಡ್ತಾನೆ. ನಿನ್ನ ಕೈಲಿ ಇದೆಲ್ಲ ಆಗೋಲ್ಲ, ನಿನಗ ದಮ್ ಇಲ್ಲ, ಹಂಗೆ ಹಿಂಗೆ ಅಂತ ಹೇಳಿ ಹ್ಯಾರಿ ಪಾಟರ್ ನ ಕೊಲೆ ಮಾಡೋಕೆ ಹೋಗ್ತಾನೆ. ಅಷ್ಟರಲ್ಲಿ ಡಂಬಲ್ ಡೋರ್ ಅಲ್ಲಿಗೆ ಬರ್ತಾರೆ. ಬಂದು ವಾಲ್ಡೆಮಾರ್ಟ್ ಜೊತೆ ಫೈಟ್ ಆಡ್ಲಿಕ್ಕೆ ಶುರು ಮಾಡ್ತಾರೆ. ಇಬ್ರು ಭಯಾನಕ ಮಂತ್ರವಾದಿಗಳು. ಇಬ್ಬರ ಮಂತ್ರ ಕಡ್ಡಿಗಳಿಂದ ಕಲರ್ ಕಲರ್ ಬೆಳಕುಗಳು ಮಿಂಚುಗಳು ಬರ್ತಿವೆ. ಲೈಬ್ರರಿಯ ಟೇಬಲ್ ಗಳು ಮುರಿದೋಗ್ತಿವೆ, ಬಿಲ್ಡಿಂಗ್ ಅಳ್ಳಾಡ್ತಿದೆ, ಗೋಡೆಗಳು ಬಿದ್ದೋಗ್ತಿವೆ. ಒಂದ್ ಕಡೆಯಿಂದ ಬೆಂಕಿ ಬರ್ತಿದೆ, ಮತ್ತೊಂದ್ ಕಡೆ ಬೆಂಕಿಯನ್ನು ಆರಿಸೋಕೆ ನೀರ್ ಬರ್ತಿದೆ. ಎಷ್ಟು ಪ್ರಯತ್ನ ಪಟ್ಟರು ವಾಲ್ಡೆಮಾರ್ಟ್ಗೆ ಡಂಬಲ್ ಡೋರ್ ನ ಸೋಲ್ಸೋಕೆ ಸಾಧ್ಯ ಆಗ್ತಿಲ್ಲ. ಫೈನಲಿ ವಾಲ್ಡೆಮಾರ್ಟ್ ಏನ್ ಮಾಡ್ತಾನೆ, ಹ್ಯಾರಿ ಪಾಟರ್ ನ ಮೈ ಮೇಲೆ ಹೋಗ್ಬಿಡ್ತಾನೆ. ಮೈ ಮೇಲೆ ದೇವ ಬರುತ್ತೆ ಅಂತಾರಲ್ಲ, ಹಂಗೆ ಮೈ ಮೇಲೆ ವಾಲ್ಡೆಮಾರ್ಟ್ ಬಂದ್ಬಿಟ್ಟವನೆ. ವಾಲ್ಡೆಮಾರ್ಟ್ ಯಾರ್ದಾದ್ರೂ ಮೈ ಮೇಲೆ ಹೋದ್ರೆ ಅವನ ಈಚೆಗೆ ಕಳಿಸೋದು ಬಹಳ ಕಷ್ಟ. ಅವನ ಎಂಟೈರ್ ಬಾಡಿಯನ್ನ ಕಂಟ್ರೋಲ್ ತಗೊಂಡ್ಬಿಡ್ತಾನೆ. ಹಾಗೇನೆ ಹ್ಯಾರಿ ಪಾಟರ್ಗೆ ಸಹ ಅವನನ್ನ ಈಚೆ ಕಳಿಸೋಕ್ ಆಗಲ್ಲ ಅಂತ ವಾಲ್ಡೆಮಾರ್ಟ್ ಅನ್ಕೊಂಡಿರ್ತಾನೆ. ಬಟ್ ಹ್ಯಾರಿ ಪಾಟರ್ಗೆ ರಾನ್ ವೀಸ್ಲಿ, ಹರ್ಮಿಯೋನಿ ತೋರಿಸಿದಂತಹ ಫ್ರೆಂಡ್ಶಿಪ್, ಅವ್ರ ಅಂಕಲ್ ಡಂಬಲ್ ಡೋರ್ ಇವರೆಲ್ಲ ತೋರಿಸಿದಂತಹ ಪ್ರೀತಿ, ಎಲ್ಲರೂ ಅವನ ಮೇಲಿಟ್ಟಿರುವ ನಂಬಿಕೆ ಇದೆಲ್ಲ ಶಕ್ತಿ ತಂದ್ಕೊಟ್ಬಿಡುತ್ತೆ. ನನ್ ಮೈ ಮೇಲೆ ಬರ್ತೀಯನೋ ವೇಸ್ಟ್ ನನ್ ಮಗನೆ, ನೀನ್ ಎಷ್ಟು ವೇಸ್ಟ್ ಅಂದ್ರೆ ಪ್ರೀತಿ ಸ್ನೇಹದ ಬೆಲೆ ನಿನ್ಗೆ ಜೀವಮಾನದಲ್ಲಿ ಗೊತ್ತಾಗಲ್ಲ, ಅಷ್ಟೊಂದು ವೇಸ್ಟ್ ನೀನು. ನಾನಲ್ಲ ವೀಕು, ನೀನ್ ವೀಕು, ಕೈಲಾಗ್ದವ್ ನೀನು ಅಂತ ಹೇಳಿ ವಾಲ್ಡೆಮಾರ್ಟ್ ನ ತನ್ನ ದೇಹದಿಂದ ಹೊರಗಡೆ ಕಳಿಸ್ಬಿಡ್ತಾನೆ. ಅಷ್ಟರಲ್ಲಿ ಮಿನಿಸ್ಟ್ರಿ ಆಫ್ ಮ್ಯಾಜಿಕ್, ಮ್ಯಾಜಿಕ್ ಮಿನಿಸ್ಟ್ರಿ ಆಫೀಷಿಯಲ್ಸ್ ಎಲ್ಲರೂ ಅಲ್ಲಿಗೆ ಬರ್ತಾರೆ. ವಾಲ್ಡೆಮಾರ್ಟ್ ಅಲ್ಲಿಂದ ಎಸ್ಕೇಪ್ ಆಗ್ಬಿಡ್ತಾನೆ. ಆಗ ಮಿನಿಸ್ಟರ್ ಆಫ್ ಮ್ಯಾಜಿಕ್ ಗೆ ನಿಜದ ಅರಿವಾಗುತ್ತೆ, ವಾಲ್ಡೆಮಾರ್ಟ್ ಬದುಕಿದಾನೆ, ನಾನು ಸುಮ್ಸುಮ್ನೆ ಡೌಟ್ ಪಟ್ನಲ್ಲ ಹ್ಯಾರಿ ಪಾಟರ್ನ ಅಂತ. ಅದಲ್ಲದೆ ಡಂಬಲ್ ಡೋರ್ ಮಾತನು ಕೇಳಲಿಲ್ಲ, ಅವರ ಮೇಲೆ ಸಹ ಕತ್ತಿ ಮಸ್ದೆ. ಇದೆಲ್ಲ ಕಾರಣಗಳಿಂದ ಮಿನಿಸ್ಟರ್ ಆಗ್ಲಿಕ್ಕೆ ನಾನು ಯೋಗ್ಯನಲ್ಲ ಅಂತ ಹೇಳಿ ಮಿನಿಸ್ಟರ್ ಆಫ್ ಮ್ಯಾಜಿಕ್ ರಾಜೀನಾಮೆಯನ್ನ ಕೊಡ್ತಾರೆ. ಹಾಗೇನೆ ಪ್ರೊಫೆಸರ್ ಅಂಬ್ರಿಡ್ ಸ್ಟೂಡೆಂಟ್ ಗಳಿಗೆಲ್ಲ ಟಾರ್ಚರ್ ಕೊಟ್ರು ಅಂತ ಅವರ ಮೇಲೆ ಎನ್ಕ್ವೈರಿಯನ್ನ ಕಂಡಕ್ಟ್ ಮಾಡಲಾಗುತ್ತೆ. ಬಿಳಿಗಡ್ಡಪ್ಪ ಡಂಬಲ್ ಡೋರ್ ಈಗ ಹಾಗ್ವರ್ಟ್ಸ್ ನ ಹೆಡ್ ಮಾಸ್ಟರ್ ಆಗಿ ವಾಪಸ್ ಬರ್ತಾರೆ. ಆಗ ಹ್ಯಾರಿ ಪಾಟರ್ ಕೇಳ್ತಾನೆ, ಯಾ ಗುರುಗಳೇ ನನ್ನ ಜೊತೆ ನೆಟ್ಟಾಗಿ ಮಾತಾಡ್ತಾನೆ ಇರಲಿಲ್ಲ, ನೀವು ನನ್ನ ಅವಾಯ್ಡ್ ಮಾಡ್ತಿದ್ರಿ ಅಂತ. ಆಗ ಡಂಬಲ್ ಡೋರ್ ಹೇಳ್ತಾರೆ, ನಿನಗೂ ವಾಲ್ಡೆಮಾರ್ಟ್ಗೂ ಕನೆಕ್ಷನ್ ಇತ್ತು, ಆ ಕನೆಕ್ಷನ್ ನ ಯೂಸ್ ಮಾಡ್ಕೊಂಡು ಏನಾದ್ರೂ ತರಲೆ ಕೆಲಸ ಮಾಡ್ತಾನೆ ವಾಲ್ಡೆಮಾರ್ಟ್ ಅಂತ, ನಾನು ನಿನ್ನ ಅವಾಯ್ಡ್ ಮಾಡಿದೆ, ನಾನು ಮಾಡಬಾರ್ದಾಗಿತ್ತು ಹಂಗೆ ಅಂತ. ಜೊತೆಗೆ ಆ ಪ್ರೊಫೆಸಿ ಏನ್ ಹೇಳ್ತು ಅನ್ನೋದ್ರ ಬಗ್ಗೆನೂ ಡಿಸ್ಕಸ್ ಮಾಡ್ತಾರೆ. ಏನಿತ್ತು ಆ ಪ್ರೊಫೆಸಿಯಲ್ಲಿ ಅಂತಂದ್ರೆ, ವಾಲ್ಡೆಮಾರ್ಟ್ ಬದುಕಿದ್ರೆ ಹ್ಯಾರಿ ಪಾಟರ್ ಬದುಕೋಕಾಗಲ್ಲ, ಹ್ಯಾರಿ ಪಾಟರ್ ಬದುಕಿದ್ರೆ ವಾಲ್ಡೆಮಾರ್ಟ್ ಬದುಕೋಕಾಗಲ್ಲ. ಸೊ ಇಬ್ಬರಲ್ಲಿ ಒಬ್ರು ಸಾಯಲೇಬೇಕು ಅಂತ ಪ್ರೊಫೆಸಿ ಹೇಳುತ್ತೆ. ಅಲ್ಲಿಗೆ ಹ್ಯಾರಿ ಪಾಟರ್ ಸೀರೀಸ್ ನ 5ನೇ ಮೂವಿ ಮುಗಿಯುತ್ತೆ. ನೆಕ್ಸ್ಟ್ ಮೂವಿ 25. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್. ಜೈ ಹಿಂದ್, ಜೈ ಕರ್ನಾಟಕ.